जयति हरे रचिनित्या सर्वदेवैकवंद्या परम गुरुरभीष्टा वाप्तिदः सज्जनानां निखिल गुणगणार्णो नित्य निर्मुक्त दोषः सरसिजनेनोऽसौ श्रीपतिर्मानदो नः जयेत्यजो अखंड गुणोर्मंडलः सदोदितो ज्ञानमरीचिमालिसुभक्तःार्दोच्च तमोनिहंत व्यासावतारो हरिरात्म भास्करः जयेत्यजो क्षीण सुकात्मबिंबस्वैश्वर्यकांति प्रतत सदोदितः सभक्त संताप दुरिष्ट हंता रामावतारो हरिरीश चंद्रमा जेत्य संख्योर बरांब पूरो गुणोच्चरत्नाकर आत्म वैभव सदा सदात्मज्ञ नदी विराप्य कृष्णावतारो हरिरेक सागर एदितम तव भक्तानाम अस्माकं हरे हरे तदाशु कार्यम कार्यज्ञ प्रलयर्कायित प्रभ हरिकथामृत सार गुरुगळ करुणदिंद पणितु पेळुवे परम भगवद् भक्तरिदनादरदि केळुवुदु आदरदि केळुवुदु कृष्ण ನಾವು ಫಸ್ಟ್ ಪದ್ಯ ಎರಡನೇ ಪದ್ಯದಲ್ಲಿ ಭಗವಂತನ ಬಗ್ಗೆ ಅಕ್ಷರ ಪುರುಷ ಭಗವಂತ ಆಮೇಲೆ ಲಕ್ಷ್ಮಿ ಇವರಿಬ್ಬರಿಗೇನು ನಿತ್ಯ ಮುಕ್ತರು ಇವರಿಗೆ ಸಂಸಾರ ಬಂಧನ ಇಲ್ಲ ಸ್ವರೂಪ ದೇಹ ಅಂಬುದು ಒಂದೇ ಇದೆ ಅವರಿಗೆ ಇಡೀ ದೇಶ ಕಾಲ ಎಲ್ಲದಲ್ಲಿನೂ ಒಂದೇ ಶರೀರದಿಂದ ಎಲ್ಲದಲ್ಲಿನೂ ವ್ಯಾಪ್ತವಾಗಿದ್ದಾರೆ ಲಕ್ಷ್ಮಿ ಎಂದೆಂದು ಯಾವ ಗುಣ ತಕೊಂಡ್ರೂ ಭಗವಂತನಿಗೆ ಅಧೀನಳಾದವಳು ಅಸ್ವತಂತ್ರಳು ಲಕ್ಷ್ಮಿ ಭಗವಂತ ಒಬ್ಬನೇ ಸ್ವತಂತ್ರ ಅಂತ ಅದು ನೋಡಿ ದೇವರು ಹೇಗೆ ಕಾರ್ಯ ಮಾಡ್ತಾನೆ ಅಂದ್ರೆ ಲಕ್ಷ್ಮಿಯಲ್ಲಿ ನಿಂತು ಮಾಡ್ತಾನೆ ಲಕ್ಷ್ಮಿಯಾಗೆ ಹೇಳಿ ಇಲ್ಲಿ ನಮ್ಗೆ ಇರುವಂತ ಲಕ್ಷ್ಮಿಯನ್ನ ಹೇಳಿ ಲಕ್ಷ್ಮಿ ನೀನ್ ಮಾಡು ಅಂತ ಈ ಲೌಕಿಕದಲ್ಲಿ ಇರುವಂತೆ ಎಲ್ಲ ಲಕ್ಷ್ಮಿಯಲ್ಲಿ ನಿಂತು ಅಂದ್ರೆ ಅವಳು ಅಸ್ವತಂತ್ರಳು ಅಂದ್ರೆ ಅವಳಲ್ಲಿ ಇವನೇ ನಿಂತು ಕಾರ್ಯಗಳನ್ನ ಮಾಡುತ್ತಾನೆ ಅಂತ ಬಂದು ನೋಡಿದ್ವಿ ಇದು ಆದ್ಮೇಲೆ ಮೂರನೇದು ಯಾವುದು ಅಂದ್ರೆ ಅದು ಮಾತ್ರ ಅಲ್ಲ ಲಕ್ಷ್ಮಿಯಲ್ಲಿ ನಿಂತು ಮೂಲ ಪ್ರಕೃತಿ ಈ ಜಡವಾದ ಪ್ರಕೃತಿ ಅದಕ್ಕೆ ಉಪಾದಾನ ಕಾರಣ ಅಂತ ನೋಡಿದ್ವಿ ಇಟ್ಟು ಮಾಡುತ್ತಾನೆ ಅದು ಹೇಗೆ ಮಾಡುತ್ತಾನೆ ಅಂದ್ರೆ ಒಂದು ಜಗತ್ತಿಗೆ ಒಂದು ಕ್ಷರ ಇವಾಗ ನೆಕ್ಸ್ಟ್ ಬರೋದು ಕ್ಷರ ಪುರುಷರು ಆ ಅಕ್ಷರ ಜೀವರಲ್ಲಿ ಕ್ಷರ ಪುರುಷರಲ್ಲಿ ಶ್ರೇಷ್ಠನಾದವನು ಒಬ್ಬ ಶ್ರೇಷ್ಠ ಅವನನ್ನ ಗುರು ಅವನೇ ಜಗತ್ ಗುರು ಅಂತ ಇರುವಂತ ಒಂದು ಜೀವ ಜೀವ ಬದ್ಧನಾದ ಜೀವ ಬದ್ಧನಾದ ಜೀವನ ಬಗ್ಗೆ ಹೇಳ್ತಾರೆ ಇಲ್ಲಿ ವ್ಯತ್ಯಾಸ ಏನು ಅಂದ್ರೆ ಲಕ್ಷ್ಮೀದೇವಿಯ ಮಗ ಲೌಕಿಕದಲ್ಲಿ ಇರುವಂತೆ ಲಕ್ಷ್ಮೀದೇವಿಯ ಮಗ ಹೀಗಿಲ್ಲ ಲಕ್ಷ್ಮೀದೇವಿ ಎಂಬ ಕಾನ್ಸೆಪ್ಟ್ ನೋಡಿದ್ದೀವಿ ಇಡೀ ದೇಶ ಇಡೀ ಕಾಲ ಇಡೀ ದೇಶ ಇಡೀ ಕಾಲ ಅಂದ್ರೆ ಇನ್ಫಿನಿಟ್ ಎರಡು ದೇಶ ಕಾಲ ಅಲ್ಲಿ ಅದು ಪೂರ್ತಿ ಕಣ ಕಣ ಕಣದಲ್ಲಿನೂ ವ್ಯಾಪ್ತಳಾಗಿ ಅಸ್ವತಂತ್ರಳಾಗಿ ಇರೋಳು ಲಕ್ಷ್ಮಿ ಅಂದ್ರೆ ಯು ಕ್ಯಾನ್ ಗೆಟ್ ಅ ಪಿಕ್ಚರ್ ಆಫ್ ಇಟ್ ಬ್ರಹ್ಮ ಮಗ ಅಂತ ಹೇಳಿದ್ರೆ ಬದ್ಧನಾದ ಜೀವ ಅವನಿಗೆ ಇನ್ನು ಮುಕ್ತಿ ಆಗಿಲ್ಲ ಚತುರ್ಮುಖನಿಗೆ ಮುಕ್ತಿನೂ ಆಗಿಲ್ಲ ಸಂಸಾರದಲ್ಲಿ ಇದ್ದಾನೆ ಗುಣಾತ್ಮ ತ್ರಿಗುಣಾತ್ಮಕ ಬಂಧನೆ ಅವನಿಗೇನು ಇದೆ ಅವನು ಎಷ್ಟು ಸೈಸ್ ಹೇಳಕ್ಕಾಗಲ್ಲ ಅಲ್ವಾ ವೆನ್ ಯು ಕಾಲ್ ಜೀವ ಅಂತ ತಕೊಂಡ್ರೆ ನಾನ್ ಮ್ಯಾಟರ್ಗೆ ಯು ಕೆನಾಟ್ ಪೊಸಿಟ್ ಎನಿ ಸೈಸ್ ಬಟ್ ಸ್ಟಿಲ್ ನಮಗೆ ಟು ಸೀ ದ ಕಂಪ್ಯಾರಿಸನ್ ಬಿಟ್ವೀನ್ ಲಕ್ಷ್ಮಿ ಅಂಡ್ ಬದ್ಧ ಜೀವನ ಬದ್ಧರಲ್ಲಿ ಶ್ರೇಷ್ಠನಾದ ಚತುರ್ಮುಖ ಬ್ರಹ್ಮ ಅಂದ್ರೆ ಇಟ್ ಈಸ್ ಒಂದು ನೀವು ಡಾಟ್ ಇಟ್ರೆ ಅಲ್ಲಿ ಅನಂತಾನಂದ ಜೀವಗಳಿರುತ್ತೆ ಅಂದ್ರೆ ಬ್ರಹ್ಮನೂ ಅಷ್ಟೇ ಬ್ರಹ್ಮನು ಈಸ್ ನಾಟ್ ಈವನ್ ಅ ಡಾಟ್ ಕಂಪೇರ್ಡ್ ಟು ಲಕ್ಷ್ಮಿ ದಿಸ್ ಈಸ್ ಬ್ರಹ್ಮನ ಜೀವ ಸ್ವರೂಪವೇ ಇಷ್ಟೇ ಇದ್ರೂ ಆ ಜೀವ ಸ್ವರೂಪ ಇಷ್ಟೇ ಅಂತ ನಾವು ಉದಾಸೀನವಾಗಿ ಹೇಳೋದಲ್ಲ ಲಕ್ಷ್ಮಿ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಯಲ್ಲೂ ಸೈಸ್ ಸೇಮ್ ಬಟ್ ಅವನಲ್ಲಿ ಇರುವಂತ ವಿಶೇಷ ಗುಣ ಇಟ್ಸ್ ಲೈಕ್ ಅಡ್ ಬಲ್ಬ್ ತರ ಅಂತ ನೋಡ್ಬೋದು ವಾಟೇಜ್ಲಿ ಒಂದು ನೈಟ್ ಲ್ಯಾಂಪ್ಗೇನು ಒಂದು ಪ್ರಕಾಶಕ್ಕೇನೋ ವ್ಯತ್ಯಾಸ ಇದೆಲ್ಲ ಸೂರ್ಯ ಪ್ರಕಾಶಕ್ಕೇನೋ ವ್ಯತ್ಯಾಸ ಇದೆಲ್ಲ ಹಾಗೆ ಅಂತ ಬೇಕಾದ್ರೆ ತಕೋಬಹುದು ಬಟ್ ಸೈಸ್ ಆಫ್ ಆಲ್ ಜೀವಾಸ್ ಇಸ್ ದ ಸೇಮ್ ಅಂದ್ರೆ ಸೈಸ್ ಅಂತೂ ಹೇಳೋಕ್ಕೇನಲ್ಲ ದಟ್ ಜೀವದ ಪರಿಮಾಣ ಅಂತ ಹೇಳ್ತೀವಿ ಅಪ್ರಾಕೃತ ಅಂತ ಹೇಳ್ತೀವಿ ಇದನ್ನ ಬಗ್ಗೆ ಇವರ ಈ ಬದ್ಧರಾದ ಜೀವರು ಇವರ ಬಗ್ಗೆ ನಾವು ತಿಳ್ಕೋಬೇಕು ಯಾಕೆ ಅಂದ್ರೆ ಇವರು ಭಗವಂತನ ಒಂದು ಗುರು ನಮ್ಮ ಎಲ್ಲರಿಗೇನು ಭಗವಂತನಿಗೆಲ್ಲ ಭಗವಂತ ಲಕ್ಷ್ಮಿ ಮೂಲಕ ನೋಡಿದೀವಿ ಆಮೇಲೆ ಚತುರ್ಮುಖನ ಮೂಲಕ ಇದು ಎಲ್ಲರೂ ನಮ್ಗೆ ಗೊತ್ತು ಚತುರ್ಮುಖನೇ ದಾತ ತಂದೆ ಅಂತ ನಮ್ಗೆ ಗೊತ್ತು ಚತುರ್ಮುಖನಿಂದ ಎಲ್ಲ ಹುಟ್ಟಿತ್ತು ಅಂತ ಗೊತ್ತು
ಈ ಚತುರ್ಮುಖನ ಗುಣ ಎಂಥದ್ದು. ಅವನು ಚತುರ್ಮುಖ, ಒಂದೊಂದು ದೇವತೆಗಳ ಪರಿಚಯವೂ ಮಾಡಿಕೊಡ್ತಾರೆ ನಮ್ಗೆ. ಸರಿಯಾದ ಪರಿಚಯ ನಮ್ಗೆ ಬೇಕು, ಅದಕ್ಕೆ ಹೇಳ್ಕೊಡ್ತಾರೆ. ಇಲ್ಲಿ ಹೀಗಿದೆ ಇದು, ನಿರುಪಮಾನಂದಾತ್ಮ ಭವನೇ ಜರ ಸಭಾ ಸಂಸೇವ್ಯ ರುಜುಗಣ ಅರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕ ದಳ ಶೇ ಕರರ ಜನಕ ಜಗದ್ ಗುರುವೆ ತ್ವ ಚರಣಗಳಿಗಿ ವಂದಿಸುವೆ ಪಾ ದಿಪುದು ಸನ್ಮತಿಯ. ಗುರುಗಳಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂದರೆ, ಪ್ರಾರ್ಥನೆ ಮಾಡಬೇಕು ಅಂತ ನಮ್ಗೆ ಕಷ್ಟ ಬಂದಾಗ ನಾವು ಏನ್ ಕೇಳ್ತೀವಿ, ಸ್ವಾಮಿ ನಮ್ಗೆ ರೋಗ ರುಜಿನ ಎಲ್ಲ ಸರಿಯಾಗಲಿ, ನಮ್ಗೆ ಏನಾದ್ರು ಒಂದು ಇದು ವ್ಯವಸ್ಥೆ ಮಾಡಿಕೊಡು. ನಾವು ದೀನರು, ನಮ್ಮ ಲೆವೆಲ್ ಅಷ್ಟೇ, ನಮ್ಗೆ ತಾಳ್ಮೆ ಅಷ್ಟು ಇಲ್ಲ, ಶಕ್ತಿ ಕೇಳ್ತೀವಿ. ಬಟ್ ವಾಟ್ ಶುಡ್ ಬಿ ಅವರ್ ಗೋಲ್, ಹೌ ವಿ ಶುಡ್ ಎಲಿವೇಟ್ ಅವರ್ ಸೆಲ್ಫ್, ವಾಟ್ ಶುಡ್ ಬಿ, ಎಂಥ ರೀತಿಯಿಂದ ದೇವರನ್ನ ದೇವತೆಗಳನ್ನ ಪ್ರಾರ್ಥನೆ ಮಾಡಬೇಕು. ಏನ್ ಹೇಳ್ತಾರೆ ಇಲ್ಲಿ, ತಾಲಿಪುದು ಸನ್ಮತಿಯ ಅಂತ ಹೇಳ್ತಾರೆ. ತಾಲಿಪುದು ಸನ್ಮತಿಯ ಅಂದ್ರೆ ನಮಗೆ ಒಳ್ಳೆ ಬುದ್ಧಿಯನ್ನ ಕೊಡು. ಇದು ನಾವು ಈ ಈ ಪದ್ಯದ ಅರ್ಥವನ್ನ ಫಸ್ಟ್ ನೋಡಿ ಆಮೇಲೆ ಒಳಗೆ ಏನು ವಿಷಯ ನೋಡೋಣ. ನಿರುಪಮಾನಂದಾತ್ಮ ಭವ, ಇದು ಒಂದು ಅಡ್ರೆಸ್ಸಿಂಗ್. ಅವ್ರು ಯಾರು ಅಂದ್ರೆ ನಿರುಪಮ, ಇದು ನಿರುಪಮ ರಹಿತ ನೋಡಿದ್ದಿ, ದೇವರನ್ನ ಇಟ್ಟುಕೊಳ್ಳೋದು ಎರಡು ಮೂರು ರೀತಿಯಿಂದ ಮೀನಿಂಗ್ ನೋಡ್ಬೋದು. ಒಂದು, ಇವರು ಯಾರು, ಪರಿಚಯ ಹೇಗ್ಬಿರುತ್ತೆ, ನೀವು ಯಾರ್ರಿ, ನಾವು ಇಂಥದ್ದವರ ಮಗ, ಇಂಥದ್ದವರ ಮಗಳು, ಹೀಗೆ ಹೇಳ್ತೀವಿ. ಹಾಗೆ ಪರಿಚಯ ಏನು, ಇವರ ಪರಿಚಯ ಏನು, ನಿರುಪಮಾನಂದಾತ್ಮ, ನಿರುಪಮಾನಂದಾತ್ಮ ಉಪಮಾರಹಿತನಾದಂತ ಆ ಒಂದು ಶರೀರ ಉಳ್ಳವನು, ದೇವರ ಶರೀರ ನಿರುಪ, ದೇವರ ದೇಹ ಆನಂದದಿಂದ ತುಂಬಿರುವಂತ ಸ್ವತಂತ್ರವಾದ, ಯು ಕೆನಾಟ್ ಇವನ್, ಅವನಿಗೆ ಸಮ ಆದವರೇ ಯಾರು ಇಲ್ಲ ಅಂದ್ರೆ, ಅಧಿಕರಾದವರು ಯಾರು ಇರ್ತಾರೆ, ಸಮನೇ ಇಲ್ಲ, ಉಪಮಾ ಕೊಡ್ಲಿಕ್ಕೆ ಏನು ಇಲ್ಲ. ಅದಕ್ಕೆ ಅನುಪಮ ಅಂಬೋದಕ್ಕೆ ನಿರುಪಮಾನಂದ, ಅವರ ಆನಂದ ದೇವರದ್ದು ಏನು ನೋಡಿದೀವಿ, ಆನಂದ, ಅವನು ಆನಂದದಿಂದ ತುಂಬಿ ಇರುವವನು, ಅವನ ಆನಂದ, ಯು ಕೆನಾಟ್ ಗಿವ್ ಎನಿ ಕಂಪ್ಯಾರಿಸನ್. ಅಂಥ ಭಗವಂತನಿಂದ ನಿರುಪಮಾನಂದಾತ್ಮ, ಅಂದ್ರೆ ಆತ್ಮ ಅಂದ್ರೆ ಒಂದು ಮೀನಿಂಗ್ಲೇ ಅವನ ಅವನ ಸ್ವರೂಪ ಅಂತ ತಗೊಳ್ಳೋಣ. ಆನಂದವೇ ಪೂರ್ಣನಾದ ಅಸದೃಶ್ಯನಾದಂತ ಭಗವಂತನಿಂದ ಆ ಹುಟ್ಟಿದವನ. ಸೊ ಚತುರ್ಮುಖನ ತಂದೆ ಭಗವಂತ ಅಂತ ಒಂದು. ಆಮೇಲೆ ನಿರ್ಜರ ಸಭಾ ಸಂಸೇವ್ಯ, ಏನು ನಿರ್ಜರರು ಅಂದ್ರೆ, ಜರ ಅಂದ್ರೆ ನಾವು ರೋಗ ಮುಪ್ಪು ಮುಂತಾದಲ್ಲ, ಜರ ಏಜಿಂಗ್, ಏಜಿಂಗ್ ಇಲ್ಲದವರು ಯಾರು ಅಂದ್ರೆ ದೇವತೆಗಳಿಗೆ ನಿರ್ಜರರು ಅಂತ ಕರೀತಾರೆ. ಇವನು ಯಾರು, ಚತುರ್ಮುಖ, ಯಾರ ಮಗ ಆಯ್ತು, ಮತ್ತು ಅವರಿಗೆ ಚತುರ್ಮುಖನಿಗೆ ಮೇಲೆ ಇರುವರು ಇವರು ತಂದೆ ತಾಯಿಗಳು ಅಂತೂ ಆಯ್ತು ಅದು ಅಲ್ಲಿಯೇ ಬಂತು. ಆಮೇಲೆ ನಿರ್ಜರರು, ನಿರ್ಜರ ಅಂದ್ರೆ ದೇವತಾ ಗಣಗಳು, ಎಲ್ಲಾ ದೇವತೆಗಳಿಂದ ನಿರ್ಜರರ ಸಭಾ. ಸಭಾ ಅಂದ್ರೆ ದೇ ಆರ್ ಗ್ಯಾದರಿಂಗ್ಸ್ ಅಂತ, ದೇವಲೋಕ ಅಂತ ತಕೊಳ್ಳಿ, ಆಯಾ ಲೋಕಗಳು ತಕೊಳ್ಳಿ, ದೇವತಾ 33 ಕೋಟಿ ದೇವತೆಗಳು ಅಂತ ತಕೊಳ್ಳಿ, ಈ ದೇವತೆಗಳ ಗುಂಪು ಎಲ್ಲವೂ ನಿರ್ಜರ ಸಭಾ. ಆ ಸಭೆಯಲ್ಲಿ ಇರುವವರು ಎಲ್ಲರೂ ಇವನನ್ನ ಚಂದಾಗೆ ಸೇವ್ಯ ಅಂತಲ್ಲ, ಸಂ ಸೇವ್ಯ, ಸಂ ಯಾಕೆ ಉಪಸರ್ಗ ಯಾಕೆ ಅಂದ್ರೆ, ಸಂ ಅಂದ್ರೆ ತಿಳಿದು ಮಾಡ್ತಾರೆ, ಎಲ್ಲರೂ ಮಾಡ್ತಾರಪ್ಪ ನಾವು ಮಾಡೋಣ ಅಂತ ದೇವತೆಗಳು ಹೋಗಲ್ಲ. ಪ್ರತಿ ಒಂದು 33 ಕೋಟಿ ದೇವತೆಗಳು ಒಬ್ಬೊಬ್ಬರು ಚತುರ್ಮುಖ ಯಾರು ಎಂಥವನು ಎಲ್ಲ ತಿಳ್ಕೊಂಡೆ, ಅನೇನ್ ಅವರವರ ಯೋಗ್ಯತೆಗೆ ತಕ್ಕಂತೆ ಸರಿಯಾಗಿ ತಿಳ್ಕೊಂಡು, ಇಂಪಾರ್ಟೆಂಟ್ ಸರಿಯಾಗಿ ತಿಳ್ಕೊಂಡಿದ್ದಾರೆ. ಸೊ ಇವರು ಸೇವೆ ಮಾಡುತ್ತಾರೆ, ಪೂಜಿಸಲ್ಪಡುವವನು, ಇವರಿಂದ ಪೂಜಿಸಲ್ಪಡುವನು ಎರಡನೇದು. ಆಮೇಲೆ ರುಜುಗಣ ದರಸೆ, ರುಜುಗಣ ಅದು ನೋಡೋಣ. ರುಜುಗಣ ಅಂದ್ರೆ ಇಟ್ ಈಸ್ ಅ, ಇವಾಗ ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡೋದು ಅಂದ್ರೆ ಹೂಗಳು ತಕೊಳ್ಳೋಣ, ಹೂ ತಕೊಳ್ಳೋಣ, ಎಲ್ಲ ಪರಿಮಳ ಭರಿತವಾಗಿರುವಂತ ತಾವರೆ, ತಾವರೆ ಎಂಬುದು ಒಂದು ಗುಂಪು. ಮಲ್ಲಿಗೆ ಅದು ಒಂದು ಗುಂಪು, ಅದು ವಾಸನೆ, ಇದು ವಾಸನೆ, ಅದು ದೇವರಿಗೆ ಇದು ಇದ್ರನು ತಾವರೆ ವಿಶೇಷ
ಅಂತ ಹೇಳ್ತೀವಿ. ಯಾಕೆಂದ್ರೆ ತಾವರೆ ಶಾಸ್ತ್ರದಲ್ಲಿ ಹೇಳೋದು ತಾವರೆಯಿಂದ ಅದನ್ನ ಬಿಡಿಸಿ 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 ಒಂದೊಂದು ದಳ ದೇವರಿಗೆ ಹಾಕಿದನ್ನು ಅದು ಸಹಸ್ರ ದಳ ಅದು ಪೂರ್ಣ ಆಗುತ್ತಂತ. ಒಂದು ದಳವು ಪೂರ್ಣ ಆಗುವ ವಿಶೇಷ ಆ ತಾವರೆಗೆ ವಿಶೇಷವಾಗಿ ದೇವರು ಹೂಗಳಲ್ಲಿ ಶ್ರೇಷ್ಠತ್ವ ಅದು ಇಟ್ಟಿದ್ದಾನೆ ದೇವರು. ಒಂದು ವಿವಕ್ಷೆಯಿಂದ ಇನ್ನೊಂದು ವಿವಕ್ಷೆಯಿಂದ ಇನ್ನೊಂದು ಹೂ ಹೇಳ್ಬೋದು. ತಾವರೆ ಅಂಬುದು ಒಂದು ಗುಂಪು, ಮಲ್ಲಿ ಹೂ ಅಂತ ಒಂದೊಂದು ಗುಂಪು. ಸೊ ಈ ಮಲ್ಲಿ ಹೂ ತಾವರೆಯಾಗಿ ಚೇಂಜ್ ಆಗೋದೇ ಇಲ್ಲ. ಮಲ್ಲಿನಸ್ ಮಲ್ಲಿ ಹೂವಿನಲ್ಲಿ ಇರುವಂತ ರೂಪ ಪರಿಮಳ ಎಲ್ಲ ವಾಟ್ ಎವರ್ ಮೇಕ್ಸ್ ಇಟ್ ಮಲ್ಲಿ ಹೂ ಅದು ಆ ಗುಣ ಅದು ಹಾಗೆ ಇರುತ್ತೆ. ಇಟ್ ನೆವರ್ ಬಿಕಮ್ಸ್ ಏನು ಮಿಲಿಯನ್ಸ್ ಆಫ್ ಇಯರ್ಸ್ ಅನ್ನು ಯು ಕೆನಾಟ್ ಇಟ್ ವಿಲ್ ನಾಟ್ ಚೇಂಜ್ ಇನ್ ಟು ಲೋಟಸ್. ಲೋಟಸ್ ವಿಲ್ ಬಿ ಲೈಕ್ ಲೋಟಸ್ ಲೋಟಸ್ ಬಡ್ ಇರ್ಬೋದು ಇಟ್ ವಿಲ್ ಬಿಕಮ್ ಅ ಲೋಟಸ್ ಪೂರ್ಣ ಅಂಡ್ ಇನ್ ಪೂರ್ಣ ವಿಕಾಸ ಆಗ್ಬೋದು. ಸೊ ಹಾಗೆ ದೇವತೆಗಳಲ್ಲಿನೂ ಒಂದೊಂದು ಗಣ ಒಂದೊಂದು ಗುಂಪು, ಮಲ್ಲಿಗೆ ಗುಂಪು ತಾವರೆ ಗುಂಪು ಹೀಗೆ ಒಂದೊಂದು ಗುಂಪು ಇರುತ್ತೆ. ಈ ಗುಂಪಲ್ಲಿ ಶ್ರೇಷ್ಠ ಶ್ರೇಷ್ಠತ್ವ ಬಂದು ಅವರಲ್ಲಿ ಇರುವಂತ ಜ್ಞಾನ ಅವರಲ್ಲಿ ಭಗವಂತನ ಬಗ್ಗೆ ಏನು ತಿಳುವಳಿಕೆ ಇದೆಯೋ ಅದನ್ನ ಇಟ್ಟು ಶ್ರೇಷ್ಠತ್ವ ಅಂತ. ಇಲ್ಲಿ ರುಜು ಅಂದ್ರೆ ದ ವರ್ಡ್ ಇಟ್ ಸೆಲ್ಫ್ ಮೀನ್ಸ್ ಸ್ಟ್ರೈಟ್, ವಕ್ರ ಇಲ್ಲ, ಇಟ್ ನೆವರ್ ಬೆಂಡ್ಸ್. ಯಾವ ವಿಷಯದಲ್ಲಿ ಸ್ಟ್ರೈಟ್ ಇನ್ ದರ್ ಜ್ಞಾನ ಅಂದ್ರೆ ದೇವರ ವಿಷಯದಲ್ಲಿ ಅವರಿಗೆ ಯಾವತ್ತು ನಾಟ್ ಟುಡೇ ಈವನ್ ಇಫ್ ಯು ಗೋ 100 ಕಲ್ಪ ಆರ್ ಅವರು ಇನ್ಫಿನೈಟ್ ಟೈಮ್ ತಗೊಳ್ಳಿ ಯಾವತ್ತು ದೇವರ ವಿಷಯದಲ್ಲಿ ಒಂದು ತಪ್ಪು ತಿಳುವಳಿಕೆ ಇಲ್ಲ ಅಂತೆ. ಭಾವರೂಪ ಅಜ್ಞಾನ ಇಲ್ಲ ಅಂತ ಅದು ಆಮೇಲೆ ನೋಡೋಣ. ದೇವರ ವಿಷಯದಲ್ಲಿ ಅವರು ತಪ್ಪು ತಿಳುವಳಿಕೆ ಇಲ್ಲ ಅಂತ ಅಂತ ಒಂದು ಗುಂಪು ವಿ ಕ್ಯಾನ್ ನೆವರ್ ಬಿಕಮ್ ಲೈಕ್ ದಟ್ ಬಿಕಾಸ್ ಇಟ್ ಈಸ್ ದ ಇಂಟ್ ತಾವರೆನೆಸ್ ತಾವರೆಯಲ್ಲಿ ಇರುವಂತ ಲೋಟಸ್ನೆಸ್ ಅಂತೀವಲ್ಲ ಹಾಗೆ ಅದು ಆ ಜೀವದ ಸ್ವಭಾವದಲ್ಲೇ ಇರುತ್ತೆ. ನೋ ಬಡಿ ಕ್ಯಾನ್ ಬಿಕಮ್ ಈವನ್ ಆಫ್ಟರ್ ಜಿಲಿಯನ್ ಜಿಲಿಯನ್ ಇಯರ್ಸ್ ರುದ್ರದೇವರು ವಿಲ್ ನೆವರ್ ಬಿಕಮ್ ರುಜು ಇವರು ಆಗ್ಲಿಕ್ಕಿಲ್ಲ. ಅದು ಒಂದು ಗಣನೆ ಇದೆ ಜಸ್ಟ್ ಲೈಕ್ ಲೋಟಸ್ ಲೋಟಸ್ ಬಡ್ ಇವತ್ತು ಒಂದು ಲೋಟಸ್ ಅರಳಿದೆ ಚೆನ್ನಾಗೆ ಇನ್ನೊಂದು ಅರಳುತ್ತಾ ಇದೆ ದಟ್ ವಿಲ್ ಬಿಕಮ್ ಅನದರ್ ಲೋಟಸ್ ಫುಲ್ ಅನದರ್ ಕಾಲದಲ್ಲಿ ಒಂದೊಂದು ಮುಗ್ಗುಗಳು ಲೋಟಸ್ ಆಗುತ್ತೆ ಅದೇ ಕ್ವಾಲಿಟಿ ಇರೋದು. ಸೊ ಈ ಗಣದಲ್ಲಿ ವಿಶೇಷ ಇವರಿಗೆ ಪರಶುಕ್ಲತ್ರೇಯರು ಅಂತ ಕರೀತಾರೆ. ಅಂದ್ರೆ ಯಾವತ್ತು ಅವರಿಗೆ ಶುಕ್ಲ ಯಾವತ್ತು ದೇವರ ವಿಷಯದಲ್ಲಿ ದೇವರ ವಿಷಯದಲ್ಲಿ ತಪ್ಪಿಲ್ಲ ಅಂದ್ರೆ ಲೋಕ ವಿಷಯದಲ್ಲಿ ತಪ್ಪೇ ಇಲ್ಲ ಅವರಿಗೆ. ಸೊ ಸರಿಯಾಗ ಸ್ಟ್ರೈಟ್ ಆಗ ದೇವರ ಭಕ್ತಿಯಲ್ಲಿ ಏರಿದೆ ಏನು ಅವರಿಗೆ ಇರೋದಿಲ್ಲ ವ್ಯತ್ಯಾಸ ಆಮೇಲೆ ನೋಡೋಣ. ಸೊ ಈ ತರ ಒಂದು ಗಣ ಇದೆ. ಈ ಗಣ ಅಟ್ ಅ ಟೈಮ್ ಒಂದು ಸಂಸಾರ ಈ ಒಂದು ಬ್ರಹ್ಮಾಂಡದಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಸುಮಾರು ಒಂದು 200 ಸಚ್ ಪೀಪಲ್. ಇದು ಹೇಗೆ ನಾವು ಚಿಂತನೆ ಮಾಡೋದು ಅಂದ್ರೆ ನೀವು ನೋಡಿದ್ರೆ ಕಾಯಿನ್ಸ್ ಕಾಯಿನ್ ಸಾರ್ಟರ್ ಇದೆಲ್ಲ ನಮ್ ಸೂಪರ್ ಮಾರ್ಕೆಟ್ ಎಲ್ಲ ಇರುತ್ತೆ ಕಾಯಿನ್ಸ್ ಸಾರ್ಟರ್ ಏನ್ ಮಾಡುತ್ತೆ ಆಯಾ ಕಾಯಿನ್ ನೀನ್ ಎಷ್ಟೇ ಹಾಕಿ ದಟ್ ವಿಲ್ ಗೋ ಒಂದೊಂದು 25 cents 50 cents ಏನೋ ಡಾಲರ್ ಏನೇನಿದೆಯೋ 1 or 10 ಏನಿದೆಯೋ ಅದೊಂದು ಆ ಸ್ಲಾಟ್ಲಿ ಹೋಗೋದು. ಹಾಗೆ ದೇವತಾ ಗಣಗಳು ಅವರವರ ಸ್ಲಾಟ್ ದಟ್ಸ್ ವಾಟ್ ವಿ ಸೇ ಗಣಗಳು ಅಂತ ಹೇಳ್ತೀವಿ. ಈ ಕಾಯಿನ ಅಲ್ಲಿ ಆಗಲ್ಲ 5 cents ನೆವರ್ ವಿಲ್ ಬಿಕಮ್ ವಿಲ್ ನೆವರ್ ಗೋ ಇನ್ ಟು ದಟ್ ಕ್ವಾರ್ಟರ್ ಹೋಗಲ್ಲ ಹಾಗೆ ಅಂತ ತಿಳ್ಕೊಳ್ಳಿ ಸುಲಭವಾಗಿ. ಸೊ ಈ ತರ ಒಂದು 200 ಅಟ್ ಅ ಟೈಮ್ ಸೃಷ್ಟಿಯಲ್ಲಿ 200 ರುಜುಗಳು ಇರ್ತಾರೆ. ಯಾರು ಏನು ಇದು ವಾಮನ ಪುರಾಣದಲ್ಲಿ 100 ರುಜುಗಳು ಅವರು ದೇವರನ್ನ ಸಾಕ್ಷಾತ್ತಾಗ ಬಿಂಬವನ್ನ ಕಂಡ ಉಳಿದವರು ಕಂಡಿದ್ದಾರೆ. ಬಿಂಬದಲ್ಲಿ ವ್ಯತ್ಯಾಸಗಳು ಇರತ್ತೆ 3 ಅಂತ ಹೇಳಿ ಒಂದು ಒಂದು ಬಿಂಬರೂಪ ಅಂತ ಒಂದು ಹೇಳ್ತಾರೆ ಅದು ಆಮೇಲೆ ನೋಡೋಣ. ಸೊ ಈ ಗುಂಪಲ್ಲಿ 100 ಜನ ಇವಾಗ ತಗೊಂಡಿದ್ದಾರೆ ಅದು ವಾಮನ ಪುರಾಣದಲ್ಲಿ ಹೇಳ್ತಾರೆ. ನಮ್ಗೆ ಈ ಒಂದು ಗೊತ್ತು ವಾಯುದೇವರೇ ನೆಕ್ಸ್ಟ್ ಬ್ರಹ್ಮದೇವರಾಗ್ತಾರೆ. ಲಾತವಿಯರು ವಾಯುದೇ ಯಾರು ವಾಯುದೇವರಿಗೆ ಬರ್ತಾರೆ ರುದ್ರ ಬರಲ್ಲ ಅಲ್ಲಿ ಲಾತವ್ಯ ಅಂತಿದ್ದಾರೆ. ಲಾತವ್ಯ ಅಂಬುವರು ವಾಯುದೇವರ ಪದ ನಮ್ಮಲ್ಲಿ ಬಳಕೆಯಲ್ಲಿ ಲಾತವಿಯರು ಅಂದ್ರೆ ವಾದಿರಾಜರು ಅಂಬುವ ನಂಬಿಕೆ ಅದು ನಂಬಿಕೆ ಪ್ರಮಾಣ ಸಹಿತವಾಗೇ ಇದೆ. ಸೊ ಅದು ಇನ್ನೊಂದು ವಿಷಯ. ಸೊ ಈ ಒಂದು ರುಜುಗಣ ಇರುತ್ತಲ್ಲ ಪರ್ಫೆಕ್ಟ್ ಗಣ ಅಂತ ಈ ಪರ್ಫೆಕ್ಟ್ ಗಣದಲ್ಲಿ ಅವರಿಗೆ ಅರಸರು ಅಂದ್ರೆ ಅವರಲ್ಲಿ ಶ್ರೇಷ್ಠ ಶ್ರೇಷ್ಠರು ಅಂದ್ರೆ ಅವರಲ್ಲಿ ಏನು ವ್ಯತ್ಯಾಸ ಆಗಿ ಅಂದ್ರೆ ದ ಕ್ಲಾರಿಟಿ ಅವರು 100 ಕಲ್ಪ ಸಾಧನೆ ಆಗಬೇಕು ಅಂತ ಇದೆ. ಸೊ ಸಾಧನೆ ವಾಟ್ ಎವರ್ ದರ್ ಕ್ಲಾರಿಟಿ ಕೀಪ್ಸ್ ಇನ್ಕ್ರೀಸಿಂಗ್. ಒಂದು ಡೇ ಟೈಮ್ 5 ಗಂಟೆಗೆ ಸ್ವಲ್ಪ ಇರುತ್ತೆ ಸೂರ್ಯ ನೋಡೋದು 6 ಗಂಟೆ 7 ಗಂಟೆ 8 ಗಂಟೆ 10 12 ಗಂಟೆ ಪೂರ್ತಿ ನೋಡ್ತಿರಲ್ಲ ಹಾಗೆ. ಸೊ ಕ್ಲಾರಿಟಿ ಸೊ ಅವರಿಗೆ ಅರಸ ರುಜುಗಣದ ಅರಸೆ. ಆಮೇಲೆ ಇದು ಒಂದು ವಿಷಯ ಸತ್ವ
ಪ್ರಚುರ ಅಂತ ಇನ್ನೊಂದು ವಿಶೇಷಣ. ಏನು ಸತ್ವ ಪ್ರಚುರ ಅಂದ್ರೆ ಇವರಲ್ಲಿ ಇವರಲ್ಲಿ ಸತ್ವಗುಣವೇ, ಅಂದ್ರೆ ಸತ್ವಗುಣವೇ ಜಾಸ್ತಿ ಇದೆ ಅಂದ್ರೆ ಅದು ಹೇಳ್ತಾರೆ ಸೃಷ್ಟಿಯಲ್ಲಿ ಬ್ರಹ್ಮಾಂಡದ ಸೃಷ್ಟಿಗೆ ಮುಂಚೆ ಸೂಕ್ಷ್ಮ ಸೃಷ್ಟಿ ಅಂತ ಹೇಳ್ತಾರೆ. ಆ ಸೂಕ್ಷ್ಮ ಸೃಷ್ಟಿಯಲ್ಲಿ ಹೇಳುವಾಗ ಒಂದು ಮೂಲ ಪ್ರಕೃತಿ ಕೇಳಿದ್ದೀರ, ಮೂಲ ಪ್ರಕೃತಿ ಅಂತ ಅವ್ಯಕ್ತ ತ್ರಿಗುಣಾತ್ಮಕ, ಮೂಲ ಪ್ರಕೃತಿ ಅವ್ಯಕ್ತ ತ್ರಿಗುಣಾತ್ಮಕ ಅಂತ. ಆ ತ್ರಿಗುಣಾತ್ಮಕ ಅವ್ಯಕ್ತ ತತ್ವದಿಂದ ಇದು ಒಂದು, ಆಮೇಲೆ ನೋಡೋಣ ಇದು, ಇದನ್ನಿಂದ ಇದು ಫ್ರಮ್ ದಟ್ ಅದು ಲಕ್ಷ್ಮಿಯೇ ಮೂರು ಗುಣದ ಅಭಿಮಾನಿಯಾಗಿರ್ತಾಳೆ. ಅವಳಿಂದ ಈ ಒಂದು ಜಡವಾದ ಒಂದು ಆ ಮಹತ್ತತ್ವ ಅಂತ ಹುಟ್ಟತ್ತೆ. ಅದು ಇವರ ಶರೀರ. ಈ ಹಾಗೆ ನಮ್ಮ ಶರೀರ ಈ ಒಂದು ಸಪ್ತ ಧಾತುವಿಂದ ಹೇಗೆ ಹುಟ್ಟೋದಾಗ ಸೇರಿತ್ತು, ಹಾಗೆ ಅವರಿಗೆ ಈ ಮಹತ್ತತ್ವ ಅಂಬೋ ಒಂದು ಶರೀರ ಈ ಜೀವಕ್ಕೆ, ಬ್ರಹ್ಮ ಚತುರ್ಮುಖ ಅಂಬೋ ಜೀವಕ್ಕೆ ಈ ಮಹತ್ತತ್ವ, ಮಹತ್ತತ್ವ ಎನ್ಕಂಪಾಸಸ್ ಎವ್ರಿಥಿಂಗ್. ನಮ್ಮ ದೇಹದಲ್ಲಿ ಅದನ್ನ ಚಿತ್ತ ಅಂತ ಕರೀತಾರೆ, ಜ್ಞಾನ ಉಂಟು ಮಾಡುವಂತ ಶಕ್ತಿ ಅದು ಅಂತ ಕರೀತಾರೆ. ಸೊ ಈ ದೇಹವನ್ನ, ಈ ದೇಹ ಇಟ್ ಹ್ಯಾಸ್ ಮೋರ್ ಸಾತ್ವಿಕ ಇನ್ ನೇಚರ್, ಸತ್ವದ ಸತ್ವದ ಕಾರ್ಯ ಇಲ್ಲಿ ಆಗುವುದು. ಉಳಿದದ್ದು ಇದು, ದಿಸ್ ಇಸ್ ಇನ್ ಕಂಪ್ಯಾರಿಸನ್ ಟು ದ ನೆಕ್ಸ್ಟ್ ಒನ್. ಅಹಂಕಾರ ತತ್ವಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸತ್ವವೇ ಜಾಸ್ತಿ ಆಗಿದೆ. ಇನ್ನೊಂದು ರೀತಿಯಿಂದಲೂ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಅದು ನೋಡೋಣ. ಸೊ ಇವರು ಸತ್ವ ಪ್ರಚುರ ಅಂದ್ರೆ ಆ ಒಂದು ನಿರ್ಮಲವಾದ ಸತ್ವ ಅಂತ ಹೀಗೆ ತಿಳ್ಕೊಳ್ಳಿ. ನಿರ್ಮಲವಾದ ಅದು ಬರುತ್ತಲ್ಲ ಗುಣತ್ರಯ ವಿಭಾಗ, ನಿರ್ಮಲತ್ವಾತ್ ಜ್ಞಾನ ನಿರ್ಮಲತ್ವಾತದಿದ ಅಂತ ಸುಖ ರೂಪತ್ವಾತ್ ಅಂತ ಹೇಳ್ತಾರೆ, ಅನಾಮಯಂ ಅಂತ ಹೇಳ್ತಾರೆ. ಹಾಗೆ ಇರುವಂತ ಇಟ್ಸ್ ಕ್ಲಿಯರ್ ಯಥಾರ್ಥ ಜ್ಞಾನ ರೂಪ ಅಂತ ತಿಳ್ಕೊಳ್ಳೋಣ. ಸೊ ಸತ್ವ ಪ್ರಚುರ, ಸತ್ವವೇ ಜಾಸ್ತಿಯಾಗಿದೆ ಕಂಪೇರ್ ಟು ಅದರ್ ತತ್ವಗಳು. ಆ ಥರ ದೇಹವೂ ಇದೆ, ಒಳಗಿರುವಂತ ಜೀವವೂ ಹಾಗೆ ಇದ್ದಾನೆ. ಇದು ಆಮೇಲೆ ನೋಡೋಣ. ಸತ್ವ ಪ್ರಚುರ ಆಮೇಲೆ ವಾಣಿ ಮುಖ ಸರೋಜೇನ ರೂಪಕಾಲಂಕಾರ. ವಾಣಿ ಅಂದ್ರೆ ಸರಸ್ವತಿ, ಸರಸ್ವತಿ ಅಂಬೋ ತಾವರೆ, ಆ ತಾವರೆಯ ಮುಖ. ಸರಸ್ವತಿ ಅಂಬೋ ತಾವರೆಗೆ ಇನ ಅಂದ್ರೆ ಸೂರ್ಯನಂತೆ. ಅಂದ್ರೆ ಇಲ್ಲಿ ವಿಶೇಷ ಏನಂದ್ರೆ ಸರಸ್ವತಿ ದೇವಿಗೆ ಹೇಗೆ ಒಂದು ತಾವರೆ ಸೂರ್ಯನನ್ನೇ ನೋಡಿ ಅರಳತ್ತ, ಬೇರೆ ಇನ್ನು ಸೂರ್ಯ ಇದ್ದಾಗ ಅರಳತ್ತ ಸೂರ್ಯನನ್ನೇ ನೋಡತ್ತ. ಸೂರ್ಯ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇದು ಅರಳುವಿಕೆಗೆ, ಸೂರ್ಯನೇ ರೆಸ್ಪಾನ್ಸಿಬಲ್. ಸೊ ಈ ಸರಸ್ವತಿ ದೇವಿ ಇದ್ದಾಳಲ್ಲ, ಯಾವತ್ತು ಅನಾದಿ ಅನಂತ ಕಾಲದಲ್ಲಿನೂ ಅವಳಿಗೆ ಗುರು ಯಾರು? ಗುರು ಅಂಬೋದಕ್ಕೆ ನಿಯತ ಪತ್ನಿ ನಿಯತ ಪತಿ ಅಂತ ಹೇಳ್ತಾರೆ. ನಮ್ ತರ ಗಂಡ ಹೆಂಡತಿ ಹೀಗೆಲ್ಲ ಅಲ್ಲ ಇಲ್ಲ, ಆ ತರ ಅಲ್ಲ. ಅವರಿಗೆ ರಿಲೇಶನ್ಶಿಪ್ ಈಸ್ ಗುರು, ಹಸ್ಬೆಂಡ್ ಈಸ್ ಲ ಗುರು, ಹೀಸ್ ಹೈಯರ್, ಅದಕ್ಕೆ ಗುರು. ಇವರು ಲೋವರ್, ಈಸ್ ನಾಟ್ ಜೆಂಡರ್ ಬೇಸ್ ಆಗಲ್ಲ ಅಲ್ಲ, ಇವರು ಜೀವ ಸ್ವಭಾವ. ಸೊ ಆ ಗುರುವನ್ನೇ ನೋಡ್ತಾ ಇರೋದು, ಅವಳಿಗೆ ಬೇರೆ ಯಾರು ಗುರು ಅಂದ್ರೆ ಲಕ್ಷ್ಮೀನಾರಾಯಣ ಅವರೆಲ್ಲ ಇದ್ದಾರೆ. ಇವಳಿಗೆ ಸರಸ್ವತಿಗೆ ಯಾರು ಗುರು ಅಂದ್ರೆ ತಾವರೆಗೆ ಯಾರು, ಹೇಗೆ ಸೂರ್ಯನೋ ಹಾಗೇನೆ ಇವಳು ಅರಳುವಿಕೆ. ಇವಳ ಅರಳುವಿಕೆ ಅಂದ್ರೆ ಇವಳ ಪರಿಪಕ್ವ, ಇವಳು ಪರಶುಪುತ್ರ ಇರಲಿ, ಇವಳು ರುಜುಪತ್ನಿನೇ ಇವಳು. ಸೊ ಈ ಒಂದು ವಾಣಿ ಅಂಬೋ ಮುಖ ಸರೋಜಕ್ಕೆ ಸೂರ್ಯನಂತೆ ಇನದಂತೆ ಇರುವವನು ಅಂದ್ರೆ ನಮ್ಗೆ ಸರಸ್ವತಿ ಎಲ್ಲರಿಗೆ ಗೊತ್ತಲ್ಲ, ಪರಿಚಿತಳಾದವಳು ಸರಸ್ವತಿ. ನಮ್ ವಿದ್ಯೆ ಬೇಕು ಅಂದ್ರೆ ಸರಸ್ವತಿ, ಮ್ಯೂಸಿಕ್ ಅದೆಲ್ಲ ಸರಸ್ವತಿ ಸರಸ್ವತಿ ಅಂತ ನಾವು ಮಾಡ್ತೀವಿ. ಈ ಸರಸ್ವತಿಗೇನೆ ಎಲ್ಲವೂ ಕೊಡುವನು, ಇವತ್ತು ನಿನ್ನೆ ಅಲ್ಲ ಯಾವತ್ತು. ಮೋಕ್ಷದಲ್ಲಿನೂ ಹಾಗೆ ಇವರು ನಿಯತ ಪತಿ ಪತ್ನಿಗಳೇ ಇರ್ತಾರವ್ರು, ಬೇರೆ ಯಾರು ಚೇಂಜು ಆಗೋದಿಲ್ಲ. ನಮ್ ತರ ಒಂದೊಂದು ಜನ್ಮಕ್ಕೆ ಒಂದೊಂದು ಆರ್ ವಾಟ್ ಅವರ್ ಆಗೋದಿಲ್ಲ. ಮುಖ ಸರೋಜೇನ ಆಮೇಲೆ ಯಾರು, ತಂದೆ ಹೇಳಾಯಿತು ಮತ್ತು ಇವರು ಸಮಾನರು, ಸಮಾನರಲ್ಲಿ ಇವರ ಸಮಾನ ಗುಣ ಸಮಾನ ಕಕ್ಷೆಯಲ್ಲಿ, ರುಜುಗಳೆಲ್ಲ ಒಂದೇ ಕಕ್ಷೆ, ಆ ಕಕ್ಷೆಯಲ್ಲಿ ಇವರು ಶ್ರೇಷ್ಠವಾಗಿ ಬಂದಿದ್ದಾರೆ. ಪದವಿ ಹೇಳಾಯ್ತು, ಹೆಂಡತಿ ಹೇಳಾಯ್ತು, ಇವಾಗ ಮಕ್ಕಳು, ಹೀಗೆ ಪರಿಚಯ ಮಾಡಿಕೊಡೋದು. ಸೊ ಗರುಡ ಶೇಷ ಶಶಾಂಕ ದಳಶೇಖರರ ಜನಕ, ಇದು ಸೃಷ್ಟಿಯಲ್ಲೇ ಬರುತ್ತೆ, ಸೂಕ್ಷ್ಮ ಸೃಷ್ಟಿ
ಅದು ತುಂಬಾ ಎಲಾಬ್ರೇಟ್ ಆಗುತ್ತೆ. ಮೇನಾಗಿ ತಿಳ್ಕೋಬೇಕಂದ್ರೆ ಹುಟ್ಟಿಸಿದ ಕ್ರಮ ಇದು ನಿಮ್ಗೆ ಇವರು ಆಚಾರ್ಯ ಹೇಳ್ತಾರೆ ನಿಮ್ಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಫಸ್ಟ್ ಅಧ್ಯಾಯದಲ್ಲಿ ಬಂದು ಆಮೇಲೆ ಮೂರನೇ ಅಧ್ಯಾಯದಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ ವಿಸ್ತಾರವಾಗಿ ಆ ಕಾಮೆಂಟ್ ಎಲ್ಲ ಇಟ್ಟುಕೊಂಡು ಹೇಳ್ತಾರೆ. ಇಲ್ಲಿ ಒಂದು ಸ್ವಲ್ಪ ಟಚ್ಅಪ್ ಟಚ್ ಮಾಡ್ಬೇಕಂದ್ರೆ ದೇವರು ವಾಸುದೇವ ರೂಪ ಮಾಯಾ ರೂಪದಿಂದ ಈ ಈ ಒಂದು ಚತುರ್ಮುಖ ಇವಾಗಿರುವಂತ ಈ ಚತುರ್ಮುಖನಿಗೆ ಆ ಒಂದು ರೀತಿಯಿಂದ ಹುಟ್ಟಿಸಿದ, ದೇಹದ ಸಂಬಂಧ ಕೊಟ್ಟ, ಅನೇಕ ಹುಟ್ಟಿ ಹೇಳ್ತಾ ಅನೇಕ ಗುಣಗಳನ್ನ ಹುಟ್ಟೋದು ಎಂಬುದು ಅವ್ರಲ್ಲಿ ಆ ಗುಣಗಳನ್ನ ಅಕ್ವೈರ್ ಮಾಡೋದು, ಗುಣದಲ್ಲಿ ಪರ್ವೇಷನ್ ಆ ತರ ಅಂತ ಹುಟ್ಟುತ್ತಾನೆ. ಆಮೇಲೆ ಏನಾಯ್ತು ಅಂದ್ರೆ 2 ವರ್ಷ ಆದ ಮೇಲೆ ಒಂದು ಸಂಕರ್ಷಣ ರೂಪ ಭಗವಂತ ಜಯಾರೂಪ ಲಕ್ಷ್ಮೀ ದೇವಿ ಮೂಲಕವಾಗ ವಾಯುದೇವರು ಹುಟ್ಟುತ್ತಾರೆ. ಅದಾದ ಮೇಲೆ 3 ವರ್ಷ ಆದ ಮೇಲೆ ಏನಾಗುತ್ತೆ ಅಂದ್ರೆ ಪ್ರದ್ಯುಮ್ನ ದೇವನಿಂದ ಅವಳಿ ಜವಳಿಗಳು ಹುಟ್ಟುತ್ತಾರೆ, ಸರಸ್ವತಿ ಭಾರತಿ ಇವರಿಬ್ರು ಹುಟ್ಟುತ್ತಾರಂತೆ. ಆಮೇಲೆ ದೇವರು ಏನ್ ಮಾಡ್ತಾನೆ, ಚತುರ್ಮುಖನಿಗೇನು ಸರಸ್ವತಿಗೇನು ಅವರಿಗೆ ದಾಂಪತ್ಯ ಸೇರಿಸ್ತಾನೆ. ಅವರ ದಾಂಪತ್ಯದಿಂದ ಅಲ್ಲಿ ಯಾರು ಹುಟ್ಟುತ್ತಾರಂದ್ರೆ ಹುಟ್ಟೋದ್ರಿಂದ ನಮ್ಮ ದಾಂಪತ್ಯ ತರ ಅಲ್ಲ. ಯಾಕೆ ಅಂದ್ರೆ ಇನ್ನು ಈ ತರ ದೇಹ ಬಂದಿಲ್ಲ, ಈ ಬ್ರಹ್ಮಾಂಡ ಸೃಷ್ಟಿಗೆ ಮುಂಚೆ ಆದಿ ಸೃಷ್ಟಿಯಲ್ಲಿ ಆದ ಸಮಾಚಾರ. ಅಲ್ಲಿ ಈ ತರ ಸ್ಥೂಲ ದೇಹ ಈ ತರ ಅವಯವಗಳು ಇದೆಲ್ಲ ಏನೇನೋ ಇಲ್ಲ. ಹುಟ್ಟಿದ್ರು ಅಂದ್ರೆ ಅವರ ಗುಣಗಳನ್ನ ಕಿಂಚಿತ್ ಸಾದೃಶ್ಯ ಗುಣಗಳನ್ನ ಆ ಒಂದು ದೇಹವನ್ನ ಪಡೆದರು ಅಂತ ಅರ್ಥ ಅಷ್ಟೆ. ಸೊ ಯಾಕೆಂದ್ರೆ ಜೀವ ನಾವು ನೋಡಿದೀವಿ ಒಂದು ಅಣು ಅಷ್ಟು ಅಂತ ಏನ್ ಮಾಡಕ್ಕಾಗತ್ತೆ ಇವ್ರಿಗು ಈ ದೇವತೆಗಳು ಅವರಿಗೆ ಈ ತರ ಒಂದು ಹೇಗೆ ಒಂದು ಸೂರ್ಯ ಇರ್ತಾನೆ, ಸೂರ್ಯನ ಪ್ರಕಾಶ ಇಡೀ ಪ್ರಪಂಚಕ್ಕೆ ಹರಡತ್ತಲ್ಲ 3 ಲೋಕಕ್ಕೆ, ಹಾಗೆ ಅದಕ್ಕೆ ಬೇಕಾದದ್ದು ಮಾಡಿಸ್ತಾರೆ. ಸೊ ಇಲ್ಲಿ ಶೇಷ ಹುಟ್ಟುತ್ತಾನೆ. ಆಮೇಲೆ ಬಂದು ವಾಯುದೇವರು ಭಾರತೀ ದೇವಿಯಿಂದ ಒಂದು ಗರುಡ ದೇವರು ಹುಟ್ಟುತ್ತಾರೆ. ತಿರುಗಾನು ಇನ್ನೊಂದು ರೂಪದಿಂದ ತಗೊಂಡು ಇದು ಸೃಷ್ಟಿಯು ವಿಸ್ತಾರ ಹೋಗುತ್ತೆ. ಇನ್ನೊಂದು ರೂಪದಿಂದ ತಗೊಂಡು ಬ್ರಹ್ಮದೇವರಿಗೆ ಸರಸ್ವತಿ ದೇವಿಗೆ ಈ ಗರುಡನು ಹುಟ್ಟುತ್ತಾರೆ. ಆಮೇಲೆ ಹೇಗೆ ಹೇಗೆ ಅಂತ ಅಲ್ಲಿ ಸೃಷ್ಟಿ ಕ್ರಮವನ್ನ ಹೇಳ್ತಾ ಬರ್ತಾರೆ. ಸೊ ಏನಾಯ್ತು ಇವರಿಗೆ ಮಕ್ಕಳು ಅಂತ ಕರೀತಾರೆ, ನಮ್ ತರ ಮಕ್ಕಳು ಅಂತಲ್ಲ ಈ ತರ ಅವರಿಗೆ ಕಾರಣಿ ಅವರ ದೇಹಕ್ಕೆ ಆರ್ ಅವರಿರುವಂತ ತತ್ವಕ್ಕೆ. ಯಾಕೆಂದ್ರೆ ಮಹತ್ತತ್ವ ಅಂತ ಕೇಳಿರ್ತೀವಿ ಬಂತಲ್ಲ, ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಅಂತ ಹುಟ್ಟತ್ತ. ಅಂದ್ರೆ ಆ ಒಂದು ಮಹತ್ತತ್ವದ ದಶೆಯಿಂದ ಆ ಮಣ್ಣು ಅಂತ ತಗೊಳ್ಳಿ ಅದನಿಂದ ಇನ್ನೊಂದನ್ನ ಉತ್ಪತ್ತಿ ಮಾಡ್ತಾನೆ. ಈ ಮಹತ್ತತ್ವಕ್ಕೆ ಚತುರ್ಮುಖ ಅಭಿಮಾನಿ ಆದ್ರೆ ಅವನಿಂದ ಹುಟ್ಟಿದಂತೆ ಆಗತ್ತೆ ಅಹಂಕಾರ ತತ್ವ ಅಂತ. ಈ ಅಹಂಕಾರ ತತ್ವಕ್ಕೆ ಗರುಡ ಶೇಷ ರುದ್ರರು ಅಂತ ಹೇಳ್ತಾರೆ, ಅವರಿಗೆ ಆ ದೇಹ ಬಂತು ಅಂತ ಅಲ್ಲಿ ಹೇಳ್ತಾರೆ ಸೃಷ್ಟಿ ಕ್ರಮದಲ್ಲಿ. ಸೊ ಆ ರೀತಿಯಿಂದ ಗರುಡ ಶೇಷ ಆಯ್ತು, ಗರುಡ ನಮ್ಗೆ ಗೊತ್ತು ಶೇಷ ಆಯ್ತು. ಇವರಿಬ್ರು ಸೇಮ್ ಟೈಮ್ ಹುಟ್ಟಿದ್ರು ಅಂತ ಬರುತ್ತೆ, ಗರುಡ ಶೇಷರು ಸೇಮ್ ಟೈಮ್ ಹುಟ್ಟಿದ್ರು ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ಗರುಡ ಮಾರ್ಗ ಶೇಷ ಮಾರ್ಗ ಹೀಗೆಲ್ಲ ಬರುತ್ತೆ ಶಾಸ್ತ್ರದಲ್ಲಿ ಗರುಡ ಶೇಷ. ಆಮೇಲೆ ಇವರಿಬ್ರು ಒಂದೇ ಕಕ್ಷದಲ್ಲಿ ಇರೋರು. ಆಮೇಲೆ ಶಶಾಂಕ ದಳ, ಶಶಾಂಕ ದಳ ಅಂತ ಹೇಳುವಾಗ ಶಶ ಅಂದ್ರೆ ಒಂದು ಒಂದು ಕಳ, ಒಂದು ಚಂದ್ರನನ್ನು ನೋಡಿದ್ರೆ ಒಂದು ಒಂದು ಸ್ಪಾಟ್ ಅಲ್ಲಿ ಕಾಣಿಸುತ್ತೆ, ಅದಕ್ಕೆ ಶಶ ಮೊಲ ಅಂತ ಹೇಳ್ತಾರೆ. ಆ ಶಶ ಉಳ್ಳದ್ದು ಶಶಿ ಆಗ್ತಾನೆ, ಇದಕ್ಕೆ ಬೇರಾತು. ಶಶ ಅಂದ್ರ ಇನ್ನೊಂದು, ಶ ಅಂದ್ರ ಸಂಸ್ಕೃತದಲ್ಲಿ ಆನಂದ ಅಂತ ಅರ್ಥ. ಶಶ ಎರಡು ಸೇರಿಸಿದ್ರೆ ಅದು ಒತ್ತು ಕೊಟ್ಟಂತೆ, ಎರಡು ಸತಿ ಹೇಳಿದ್ರೆ ಯು ಸ್ಟ್ರೆಸ್ ಅಪಾನ್ ಇಟ್. ಅವನು ನಮ್ಗೆ ಅನುಭವ, ಚಂದ್ರನ ನೋಡಿದ್ರೆ ಒಂದು ಆಹ್ಲಾದ ಬರುತ್ತಲ್ಲ, ಒಂದು ಪೂರ್ಣಿಮಾ ದಿವಸ ಎಷ್ಟು ಆನಂದ ಬರುತ್ತೆ ನಮ್ಗೆ, ಅದನ್ನ ಕೊಡ್ತ ಚಂದ್ರಮಾ ಮನಸಾಜಾತ ಅಂತ ಬರುತ್ತೆ. ಸೊ ಆ ಒಂದು ಮನಸ್ಸಿಗೆ ಸಂತೋಷ ಬಿಡುವನು. ಆ ಶಶವನ್ನ ಅಂಕ ಆ ಚಿಹ್ನೆಯಾಗಿ ಶೇಖರ, ಶೇಖರ ಅಂದ್ರೆ ತನ್ನ ತಲೆಯಲ್ಲಿ ಶಿರಸ್ಸಿನಲ್ಲಿ ಇಟ್ಟು ಧಾರಣೆ ಮಾಡಿದ್ದವನು ಪ್ರಸಿದ್ಧಿ, ರುದ್ರದೇವರ ಪ್ರಸಿದ್ಧಿ ಅದು. ದಳ ಶೇಖರ, ಈ 3 ಜನಕ್ಕೆನು ಜನಕ, ಅವರಿಗೆ ಜನನವನ್ನ ಕೊಟ್ಟವನು. ಹೀಗೆ ನೋಡಿದೀವಿ ಹಾಗೆ ಜನನ ಬಂತು ಅಂತ, ಜನಕ ಈ ರೀತಿಯಿಂದಲೂ ಜನಕ ಆಗ್ತಾನೆ. ಇನ್ನೊಂದು ರೀತಿ ಇದ್ದೇ ಅಂದ್ರೆ ಇಲ್ಲಿ ಒಂದು ವಿಶೇಷ ತಿಳ್ಕೋಬೇಕು, ಸೃಷ್ಟಿ ಎಂಬುದು ದೇವರೇ, ಇದು ನಮ್ಮ ಆಫೀಸ್ನಲ್ಲಿ ಇರುವಂತ ಹಿರಾರ್ಕಿ ಅಲ್ಲ. ದೇವರು ಲಕ್ಷ್ಮಿಯಲ್ಲಿ ನಿಂತು ಚತುರ್ಮುಖನನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ನೋಡಿದೀವಿಲ್ಲ, ಹಾಗೇನೆ ನಾರಾಯಣ ಲಕ್ಷ್ಮಿಯಲ್ಲಿ ನಿಂತು ಆಮೇಲೆ ಚತುರ್ಮುಖನಲ್ಲಿ ನಿಂತು
ಚತುರ್ಮುಖನ ದ್ವಾರ, ಚತುರ್ಮುಖನ ಅಂಗದಲ್ಲಿ ಎಲ್ಲವೂ ನಿಂತಿದ್ದಾರೆ. ಇದನ್ನ ವಿರಾಟ ಪುರುಷ, ವೈರಾಜ ಪುರುಷ ಹೀಗೆಲ್ಲ ಭಾಗವತದಲ್ಲಿ ಕರೀತಾರೆ. ಪೂರ್ತಿ ಒಂದು ಪುರುಷಾಕಾರದಲ್ಲಿ ಚತುರ್ಮುಖನಲ್ಲಿ ಪೂರ್ತಿ ನಿಂತಿರುವಂತ ಭಗವಂತ ಚತುರ್ಮುಖನ ದ್ವಾರ ಇವರಿಗೆ ಸೃಷ್ಟಿಯನ್ನ ಮೂಲತಃ ಕೊಟ್ಟಿದ್ದಾನೆ. ಹೀಗೆ ಎಲ್ಲರಿಗೇನು ನಮಗೇನು ನಮ್ಮ ತಾಯಿ ತಂದೆಗಳು ಇತರನು ತಾಯಿ ತಂದೆಯರಲ್ಲಿ ನಿಂತು ಭಗವಂತ ಮತ್ತು ಈ ದೇವತೆಗಳು ಈ ಕ್ರಮ. ಸೊ ವಿ ಆರ್ ಟೈಡ್ ಅಪ್ ವಿತ್ ಸೋ ಮೆನಿ ಪಪ್ಪಟ್ ಶೋಲಿ ಪಪ್ಪಟ್ ಇಸ್ ಟೈಡ್ ಅಪ್ ವಿತ್ ಸೋ ಮೆನಿ ಸ್ಟಿಂಗ್ಸ್. ಹಾಗೆ ಕೆಳಗೆ ಬರುವವರಿಗೆ ಅಷ್ಟು ಸ್ಟಿಂಗ್ಸ್ ಅಟ್ಯಾಚ್ಡ್ ಇದೆ ಹಾಗೇನೆ. ಸೊ ಜನಕ ಅಂಬುದನ್ನ ಸರಿಯಾಗಿ ತಿಳ್ಕೋಬೇಕು, ಶೇಖರರ ಜನಕ. ಆಮೇಲೆ ಜಗದ್ಗುರುವೆ, ಏನದು ಜಗದ್ಗುರು ಅಂಬೋದಂದ್ರ ಇದು ಜಗದ್ಗುರು ಅಂಬೋದಕ್ಕೆ ನಮ್ಗೆ ಶ್ರುತಿ ಗೀತೆಯಲ್ಲಿ ಇದಕ್ಕೆ ಪ್ರಮಾಣ ಒಂದು ಇದೆ, ವ್ಯಾಖ್ಯಾನದಲ್ಲಿ ಆಚಾರ್ಯ ಕೊಟ್ ಮಾಡ್ತಾರೆ, ಇನ್ನು ಅನೇಕ ಕಡೆ ಇದೆ. ಹಾಗೆ ಚತುರ್ಮುಖ ಗುರು ಆಗ್ತಾನಂದ್ರೆ ಒಂದು ಇದ್ದೇ ಇದೆ. ದೇವತೆಗಳಿಗೆ ದೈತ್ಯನೇ ಚಾಂದೋಗ್ಯ ಉಪನಿಷತ್ ಮುಂತಾದಲ್ಲೆಲ್ಲ ನಾವು ನೋಡ್ತೀವಿ, ಈ ದೇವತೆಗಳ ಶ್ರೇಷ್ಠನಾದಂತ ಇಂದ್ರ ಹೋಗ್ತಾನೆ, ದೈತ್ಯರಲ್ಲಿ ವಿರೋಚನ ಹೋಗ್ತಾನೆ, ಇಬ್ಬರು ತಮ್ಮ ತಂದೆಯಾದಂತ ಬೃಹದಾರಣ್ಯಕ ಉಪನಿಷತ್ಲಿ ಬರ್ತಾರೆ, ತಮ್ಮ ತಂದೆಯಾದಂತ ಒಂದು ಬ್ರಹ್ಮದೇವರಿಗೆ ಪಿತಾ ಅಂತ ಹೋಗಿದ್ರು ಹೀಗೆ ಅಂತ ಬಂದ್ರೆ ಪಿತಾ ಅಂದ್ರೆ ಗುರುವೇ ಆಗ್ತಾನೆ ಅದು ಒಂದು. ಇನ್ನೊಂದು ಜಗತ್ ಗುರುವೆ ಅಂದ್ರೆ ಜಗತ್ ಅಂದ್ರೆ ಬರೀ ಜಡ ಅಲ್ಲ, ಜನರು ಅಂತ ಹೇಳುವಾಗ ಒಳ್ಳೆ ಜನರು ಅಂತಾನೆ ವ್ಯವಹಾರ. ಈ ಒಳ್ಳೆ ಜನರು ಅಂದ್ರೆ ಮೋಕ್ಷಕ್ಕೆ ಹೋಗುವಂತ ಈ ಕಲ್ಪ, ಈ ಬ್ರಹ್ಮನ ಆಯುಷ್ಯು ಈ ಒಂದು ಬ್ರಹ್ಮ ಕಲ್ಪ ಆದ ಮೇಲೆ ಮೋಕ್ಷಕ್ಕೆ ಹೋಗುವಂತ ಮುಕ್ತಿ ಜೀವರ ಒಂದು ಗಾಡಿ. ಆ ಮುಕ್ತಿ ಜೀವರು ಒಂದೊಂದು ಕರ್ಮ ಇದೆಲ್ಲ ಮಾಡಿ 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 ಒಂದು ಮಹರ್ಲೋಕ, ಜನಲೋಕ, ತಪಲೋಕ ಹೀಗೆಲ್ಲ ಹೋಗ್ತಾರೆ. ಈ ಭೂಲೋಕದಲ್ಲೇ ಹೀಗೆಲ್ಲ ನಮ್ಗೆ ಸಾಧನ ಅದೆಲ್ಲ ಆಗುತ್ತೆ. ಮೇಲೆ ಮೇಲೆ ಅವರು ಹೋಗ್ತಾರೆ. ಅಲ್ಲಿ ಹೋದಾಗೆ ಚತುರ್ಮುಖ ಆ ಒಂದು ಪ್ರಳಯಕ್ಕೆ ಮುಂಚೆ ಅವರು ಹೇಳ್ತಾರೆ ಹೇಗೆ ಹೇಗೆ ಏನು ಹೋಗುತ್ತೆ, ಹೇಗೆ ಪ್ರಯಾಣ ಇರುತ್ತೆ. ಒಂದು ಟ್ರೈನ್, ಇಟ್ ಇಸ್ ಲೈಕ್ ಎ ಗೈಡೆಡ್ ಟೂರ್ ಅಂತ ತಗೊಳ್ಳೋಣ. ಟ್ರೈನ್ಲಿ ಹೋಗಕ್ ಮುಂಚೆ ಆ ಗೈಡ್ ಹೇಳ್ತಾನಲ್ಲ ಇಲ್ಲಿ ಇಲ್ಲಿ ಇಲ್ಲ ಹೋಗುತ್ತೆ, ಇದೆಲ್ಲ ನೀವು ಟ್ರೈನ್ಲಿ ಕೂತ್ಕೊಂಡು ಎಲ್ಲ ನೋಡ್ತಾ ಹೋಗ್ಬೋದು ಅಂತ. ಹಾಗೆ ಹೇಗೆ ಬ್ರಹ್ಮಾಂಡ ಕುಸಿದ ಮೇಲೆ ಒಂದೊಂದು ಆವರಣ ಹೇಗೆ ಹೋಗುತ್ತೆ, ಮೋಕ್ಷ ಅಂದ್ರೆ ಹೇಗಿರುತ್ತೆ, ಅಲ್ಲಿ ದೇವರು ಏನು ಹೇಗಾಗುತ್ತೆ, ಮುಂದೆ ಏನು ಮಾಡುತ್ತೆ, ಏನಾಗತ್ತೆ, ಅದು ಎಲ್ಲವೂ ಉಪದೇಶ ಕೊಡ್ತಾನಂತ. ಅದಕ್ಕೆ ಅವನಿಗೆ ಜಗದ್ಗುರು ಅಂತ, ಅವನೇ ಜಗದ್ಗುರು. ಅಂಡ್ ನಾವು ಎಲ್ಲರೂ ವಿ ಆರ್ ಟೈಡ್ ಟು ದಿಸ್ ಜಗದ್ಗುರು ಫಾರ್ ಈ ಮೋಕ್ಷ. ಇವಾಗ ಇಲ್ಲಿ ವಾಯುದೇವರು, ಅಲ್ಲಿ ಮೋಕ್ಷಕ್ಕೆ ಚತುರ್ಮುಖ ಆಗ್ತಾನೆ. ಅದಕ್ಕೆ ಚತುರ್ಮುಖನಿಗೆ ಜಗದ್ಗುರು ಅಂತ ಹೇಳ್ತಾರೆ. ಜಗದ್ಗುರುವೇ ತಚ್ಚರಣಗಳಿಗೆ ಅಭಿವಂದಿಸುವೆ, ತಚ್ಚರಣಗಳೇ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಪಾದಕ್ಕೆ ನಮಸ್ಕಾರ ಅಂತ ಹೇಳ್ಬೇಕು, ಅಭಿವಂದನ್ ತಚ್ಚರಣಗಳಿಗೆ ಅಭಿತಃ ವಂದಿಸುವೆ. ಆ ಪಾದಕ್ಕೆ ಯಾವಾಗಲೂ ನೋಡಿ, ಈ ಪಾದ ಪೂಜೆ ಪಾದ ಇದೆಲ್ಲ ಹೇಳುವಾಗ ಇದಕ್ಕೆ ಏನು ಮುಖ್ಯ ಅಂದ್ರೆ, ಒಂದು ಗಿಡ ಇರುತ್ತಂದ್ರೆ ಅಲ್ಲಿ ಏನು ಭಾಗವತದಲ್ಲಿ ಹೇಳ್ತಾರೆ, ಹರಿಕಥಾಮಸಾರದಲ್ಲಿ ಬರ್ತಾರೆ, ಪಾದ ಪಗಡಿಗೆರೆಯೇ ಸಲೀಲವು. ನೀವು ಗಿಡಕ್ಕೆ ನೀರು ಹಾಕುವಾಗ ಏನು ಮಾಡ್ತೀರಾ, ಆ ಬುಡಕ್ಕೆ ಹಾಕ್ತೀರಾ. ಬುಡಕ್ಕೆ ಹಾಕಿದ್ರೆ ಎಲ್ಲ ಟೊಂಬೆಗಳು ಕೊಂಬೆಗಳು ಎಲ್ಲ ಉಬ್ಬಿ ಫಲ ಪುಷ್ಪ ಎಲ್ಲ ಕೊಟ್ಟು ಎಲ್ಲ ಆಗುತ್ತೆ. ಪ್ರತಿಯೊಂದಕ್ಕೆ ಹಾಕ್ತೀರಾ, ಇಲ್ಲ ಕೆಳಗೆ ಹಾಕ್ತೀರಾ. ಹಾಗೇನೆ ಭಗವಂತನ ಭಗವಂತ ಈ ಒಂದು ಚತುರ್ಮುಖನಲ್ಲಿ ನಿಂತು ಸೃಷ್ಟಿ ಮಾಡಿದ್ದಾಗ ಅದು ಬರುತ್ತೆ. ನೀವು ಪುರುಷ ಗುಪ್ತ ಎಲ್ಲ ಹೇಳ್ತೀರಿ ಮತ್ತು ವಿರಾಟ ಪುರುಷ ಇದೆಲ್ಲ ಕೇಳ್ತೀರಿ ಭಾಗವತದಲ್ಲಿ. ಸೊ ಏನಾಗತ್ತೆ, ಚಂದ್ರಮಾ ಮನಸೋಜಾತ್ ಹೀಗೆ ಒಂದೊಂದೊಂದೊಂದೊಂದು. ಸೊ ಒಂದೊಂದು ಚತುರ್ಮುಖನ ಒಂದೊಂದು ಅಂಗದಿಂದ ಒಂದೊಂದು, ಇದು ಒಂದು ಪ್ಲಾಂಟ್ ತರ, ಒಂದು ವೃಕ್ಷ ತರ, ಒಂದೊಂದಲ್ಲಿ ಒಂದೊಂದು ದೇವತೆಗಳ ಉತ್ಪತ್ತಿ ದೇವರೇ ಮಾಡಿಸ್ತಾನೆ. ಸೊ ಇದಕ್ಕೆ ನಾವು ಹೇಗೆ ಪೂಜೆ ಎಲ್ಲರಿಗೇನು ಸಮಗ್ರವಾಗಿ ಪೂಜೆ ಮಾಡಬೇಕು ಅಂದ್ರೆ ಚತುರ್ಮುಖನ ಪಾದಕ್ಕೆ ಪೂಜೆ ಮಾಡಿದ, ಪಾದಕ್ಕೆ ಸಮರ್ಪಣೆ ಮಾಡಿದ್ರೆ ಅದು ಎಲ್ಲ ಕಡೆನೂ ಹೋಗುತ್ತ, ಪಾದ ರಕ್ಷಣೆ ಹೀಗೆ. ಸೊ ಹೀಗೆ ಅಭಿವಂದಿಸುವೆ, ನಾನು ನಮಸ್ಕಾರ ಮಾಡ ಅಭಿತಃ ವಂದಿಸುವೆ, ಚಂದಾಗ ನಮಸ್ಕಾರ ನಮಸ್ಕಾರ ಅಂತ ನೋಡಿದ್ದೀವಿ ನಾವು. ನಮ್ಮನ್ನ ಒಪ್ಪಿಸಿಕೊಳ್ಳೋದು ಜಗದ್ಗುರು ಇವರು, ಇವರಿಗೆ ನಮ್ಮನ್ನ ಒಪ್ಪಿಸಿಕೊಂಡ್ರೆ ಏನಾಗತ್ತೆ, ಪಾಲಿಪುದು ಸನ್ಮತಿಯ, ಪಾಲಿಪುದು ಸನ್ಮತಿಯ. ಸನ್ಮತಿ ಅಂತ ಹೇಳುವಾಗ ಸನ್ ಅಂದ್ರೆ ಸತ್ ಪ್ಲಸ್ ಮತಿ, ಸತ್ಮತಿ. ಸತ್ ಯಾವಾಗ ಅದು ಸತ್ತಾಗತ್ತೆ, ಸತ್ತಾಗೋದು ಯಾವಾಗೆ, ನಾವು ಗೀತೆಯಲ್ಲಿ ಬರೋದು ಸದ್ಭಾವೇ ಸಾಧು ಭಾವೆ. ಸತ್ತಂಬೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ.
ಮುಖ್ಯತಃ ಅರ್ಥ ಅಲ್ಲಿ ಬರುತ್ತಲ್ಲ, ಗೀತೆಯಲ್ಲಿ ಬರುತ್ತೆ. ಆ ಸತ್ ನಾಮಕ ಪರಮಾತ್ಮನಲ್ಲಿ ಬುದ್ಧಿ ಉಂಟು ಮಾಡಬೇಕಂದ್ರೆ ಯಾರು ಮಾಡಬೇಕು? ರುಜುಗಳೇ, ಸ್ಟ್ರೈಟ್ ಆಗಿರೋರೆ, ಯಾವತ್ತೂ ತಪ್ಪು ತಿಳುವಳಿಕೆ ಇಲ್ಲದವರೇ, ಜಗದ್ಗುರುವೇ ಮಾಡಬೇಕು. ಅದಕ್ಕೆ ದೇವರಲ್ಲಿ ಅದು ಸತ್ ಅಂಬೋದಕ್ಕೆ ನಿರ್ದಿಷ್ಟವಾದಂತ ಅದು ಅರ್ಥವಿರುತ್ತೆ. ಸತ್ ಸತ್ ಅಂದ್ರೆ ಆ ಸತ್ ಅಂದ್ರೆ ಜ್ಞಾನ ಬಲವಾನ್ ಅಂತಾನು ಅರ್ಥ ಕೊಡ್ತಾರೆ. ಸೊ ಭಗವಂತನಲ್ಲಿ ಜ್ಞಾನ ಕೊಟ್ಟು ಆ ಜ್ಞಾನದಲ್ಲಿ ಯುಕ್ತಿ ಸಹಿತವಾದ ಬಲ ಕೊಟ್ಟು ಬರೀ ಒಂದು ಮೂಢನಂಬಿಕೆ ಬರುತ್ತಾ ಹೋಗುತ್ತೆ, ಇದನ್ನು ನೀವು ಕೊಡಿ, ಪಾರಿಪುದು ಸನ್ಮತಿಯ ಅಂತ ಹೇಳ್ತಾರೆ. ದಿಸ್ ಇಸ್ ಅ ಸ್ಥೂಲವಾದ ಒಂದು ವರ್ಸ್ನ ಒಂದು ಪದ್ಯದ ಅರ್ಥ. ಒಳಗೆ ಇನ್ನು ಅನೇಕ ಎಕ್ಸ್ಪ್ಲನೇಷನ್ ಇದೆ, ಅದು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣ ಮಸ್ತು.